ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾದ ಘಟನೆ ನಡೆದಿದೆ. ನಂಜನಗೂಡು ಗ್ರಾಮ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಬ್ಯಾಳೂರು ಹುಂಡಿ ಗ್ರಾಮದ ನಿವಾಸಿ ಸಿದ್ದರಾಜು ಗ್ರಾಮದ ಮಣಿ ಎಂಬಾಕೆ ಜೊತೆ ಜಗಳವಾಡುತ್ತಿದ್ದ. ಈ ಕಾರಣಕ್ಕಾಗಿ ಮಣಿ ತನ್ನ ಪಕ್ಕದ ಗ್ರಾಮದ ಸಂಬಂಧಿಕರನ್ನ ಕರೆಸಿ ಸಿದ್ದರಾಜು ಮೇಲೆ ಹಲ್ಲಿಯನ್ನ ಮಾಡಿಸಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಗಲಾಟೆ ವಿಚಾರವನ್ನ ಗ್ರಾಮಸ್ಥರೇ ಪೊಲೀಸ್ ಠಾಣೆಗೆ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಬಂದ ನಂಜನಗೂಡು ಗ್ರಾಮಾಂತರ ಠಾಣಾ ಪೊಲೀಸರು ಸಿದ್ದರಾಜುವನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದರು. ಮೊದಲೇ ಹಲ್ಲೆಗೆ ಒಳಗಾಗಿದ್ದ ಸಿದ್ದರಾಜು ಒಂದು ರಾತ್ರಿ ಠಾಣೆಯಲ್ಲಿಯೇ ಕಳೆದಿದ್ದಾನೆ. ಬೆಳಗ್ಗೆ ಅಸ್ವಸ್ಥನಾಗಿದ್ದ ಸಿದ್ದರಾಜುವನ್ನ ನಂಜನಗೂಡು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲು ಮುಂದಾಗಿದ್ದ ವೇಳೆ ಸಾವನ್ನಪ್ಪಿದ್ದಾನೆ. ಇನ್ನು ಪೊಲೀಸ್ ವಶದಲ್ಲಿದ್ದ ಸಿದ್ದರಾಜು ಲಾಕಪ್ನಲ್ಲಿಯೇ ಸಾವನ್ನಪ್ಪಿತು. ಹಲವು ಅನುಮಾನಗಳನ್ನ ಹುಟ್ಟಿಸಿವೆ. ಹೀಗಾಗಿ ಸಿದ್ದರಾಜು ಸಂಬಂಧಿಕರು ಹಾಗೂ ಕೆಲ ಹೋರಾಟಗಾರರು ಸೂಕ್ತ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಇನ್ನು ಸೂಕ್ತ ತನಿಖೆಯಿಂದಷ್ಟೇ ಮೃತ ಸಿದ್ದರಾಜು ಸಾವಿನ ಅಸಲಿ ಕಾರಣ ತಿಳಿಯಲಿದೆ. ನಂಜನಗೂಡಲ್ಲಿ ನಿನ್ನೆ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಮರಣ ಹೊಂದಿದ್ದಾನೆ. ಅದನ್ನ ಈಗ ಲಾಕಪ್ ಡೆತ್ ಅನ್ನೋ ಥರ ಸಾರ್ವಜನಿಕರು ಸುದ ಮಾತಾಡ್ತಿದ್ದಾರೆ. ಮಾಧ್ಯಮದಲ್ಲೂ ಸುದ ಲಾಕಪ್ ಡೆತ್ ಅಂತ ಬಂದಿದೆ. ಮೇಲ್ನೋಟಕ್ಕೆ ಇದು ಲಾಕಪ್ ಡೆತ್ ಅಂತ ನಾವು ಸುದ ಭಾವಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಮೊನ್ನೆ ಏನೋ ಒಂದು ಆತ ಒಂದು ಕ್ರೈಮ್ ಮಾಡಿದ್ದಾನೆ ಅಂತೇಳಿ 112ಗೆ ಒಬ್ಬ ಯಾರೋ ಒಬ್ಬರು ಆ ಒಂದು ಗ್ರಾಮದವರು ಕರೆ ಫೋನ್ ಕರೆ 112ಗೆ ಕರೆ ಮಾಡ್ತಾರೆ. ಅಲ್ಲಿನ 112 ಅವರು ಅವ್ರನ್ನ ಬಂದು ಕರ್ಕೊಂಡು ಬರ್ತಾರೆ ಸ್ಟೇಷನ್ಗೆ. ಸ್ಟೇಷನ್ಗೆ ಕರ್ಕೊಂಡ್ಬಂದು ಒಂದು ಮಧ್ಯಾಹ್ನದಿಂದ ಒಂದು ನೈಟ್ ಪೂರ್ತಿ ಆ ಸ್ಟೇಷನಲ್ಲಿ ಆತನ ಕೂರಿಸ್ಕೊಂಡು ಆತ ಕರ್ಕೊಂಬರ್ಬೇಕಾದ್ರೆ ಮಧ್ಯ ಕುಡಿದಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದೇನು ಅಷ್ಟು ಸತ್ಯ ಎಷ್ಟು ಜನ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಒಂದು ನೈಟಲ್ಲಿ ಕೂಡಿಸ್ಕೊಂಡು ಬೆಳಗ್ಗೆ ಆತನ್ನ ಯಾಕೆ ಅಸ್ವಸ್ಥ ಆಗಾನ ಅಂತೇಳಿ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ಡಾಕ್ಟ್ರ್ ಹೇಳ್ತಾರೆ ಅಲ್ಲಿ ಆತ ಡೆತ್ ಆಗಿದ್ದಾನೆ ಅಂತ. ರಾತ್ರಿ ಕರ್ಕೊಂಡ್ಬಂದವರು ಬೆಳಗ್ಗೆ ಮಧ್ಯಾಹ್ನ ಗಂಟೆ ಅಲ್ಲಿರಿಸ್ಕೊಂಡ್ರೆ ಅಂತಾರೆ ಪೊಲೀಸರು ಊರಿನ ಉದ್ದೇಶ ಇದೆ. ಮತ್ತು ಇಲ್ಲಿ ಪೊಲೀಸರು ಉದ್ದೇಶಪೂರ್ವಕವಾಗಿ ಆತನನ್ನು ಕೊಲೆ ಮಾಡಿದ್ದಾರೆ ಅನ್ನೋದು ಕಂಡು ಬರ್ತದೆ.